ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಟಿಪ್ಸ್ ಅನ್ನ, ಸೀಕ್ರೆಟ್ ಟಿಪ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಅದು ಮನೆಯಲ್ಲಿ ತುಂಬಾನೇ ಜಿರಳೆ ಆಗುತ್ತೆ, ಇರುವೆಗಳು ಬರುತ್ತೆ, ಅಥವಾ ಹಲ್ಲಿ ಓಡಾಡ್ತಾ ಇದೆ ಅಂತ ಅಂದ್ರೆ, ಮತ್ತೆ ಮನೆಯ ನೆಲ ಪಳಪಳ ಅಂತ ಹೇಳಿ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು, ಯಾವುದೇ ಸೈಡ್ ಎಫೆಕ್ಟ್ ಇರಬಾರ್ದು ಅಂತ ಅಂದ್ರೆ, ಅದಕ್ಕೆ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನೊಂದು ಸ್ಪೆಷಲ್ ಟಿಪ್ಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಯಾಕ್ತಡ ಅದು ಹೇಗೆ ಮಾಡೋದು ಬನ್ನಿ ನೋಡೋಣ. ನಾವೇನು ಮಾಡ್ತೀವಿ ಅಂತಂದರೆ, ಮನೆಯ ನೆಲವನ್ನು ಕ್ಲೀನ್ ಮಾಡುವುದಕ್ಕೆ ಅಂತ ಹಲವಾರು ಕೆಮಿಕಲ್ಗಳನ್ನು ಬಳಸ್ತೀವಿ. ಮನೇಲೇನಾದರೂ ಚಿಕ್ಕ ಮಕ್ಕಳಿದ್ರೆ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ, ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಯಾಕಂತಂದರೆ ಮಕ್ಕಳು ನೆಲದ ಮೇಲೇ ಕುತ್ಕೊಂಡು ಆಟ ಆಡ್ತಾ ಇರ್ತವೆ, ತಿಂತಾ ಇರ್ತವೆ, ತಿನ್ನೋ ವಸ್ತು ಏನಾದರೂ ನೆಲಕ್ಕೆ ಬಿದ್ದಾಗ ನಾವು ನೆಲ ಕೆಮಿಕಲಿಂದ ಒರೆಸಿರ್ತೀವಿ, ಅದನ್ನೇ ಎತ್ಕೊಂಡು ತಿಂತವೆ. ಇದರಿಂದ ಅವಕ್ಕೆ ಮಕ್ಕಳಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ನಾವು ಪಿನಾಯಿಲ್ ಬಳಸ್ತೀವಿ, ಆ್ಯಸಿಡನ್ನು ಬಳಸ್ತೀವಿ, ಇನ್ನಿತರ ಕೆಮಿಕಲ್ಗಳನ್ನು ಬಳಸ್ತೀವಿ. ಇದರಿಂದ ಚಿಕ್ಕ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ಇದನ್ನ ಮಕ್ಕಳು ಇದಾರೆ ಅಂತ ಅಂದ್ರೆ ಇದನ್ನ ನಾವು ಬಳಸಬಾರ್ದು. ಹಾಗಾದ್ರೆ ಏನ್ ಮಾಡಬೇಕು ಬನ್ನಿ ಹಾಗಾದ್ರೆ ನೋಡೋಣ. ನಾನು ಒಂದು ಬಕೆಟ್ ತಗೊಂಡಿದ್ದೀನಿ, ಬಕೆಟ್ಗೀಗ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ಏನ್ ಬಿಸಿ ನೀರ್ ಬೇಡ, ಬೆಚ್ಚಗಿರ್ಬೇಕು ನೀರು. ಅಂತ ಬಿಸಿ ನೀರನ್ನ ನಾನು ತಗೊಳ್ತಾ ಇದ್ದೀನಿ, ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನೀಲಗಿರಿ ಎಣ್ಣೆ, ನೀಲಗಿರಿ ಎಣ್ಣೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಈ ನೀಲಗಿರಿ ಎಣ್ಣೆ ಇದೆಯಲ್ಲ, ಇದೊಂದು ಸಸ್ಯ ಉತ್ಪನ್ನ, ಇದರಿಂದ ಯಾವುದೂ ಕೂಡ ಸೈಡ್ ಎಫೆಕ್ಟ್ ಇಲ್ಲ. ನಾವು ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ನಾವು ನೀಲಗಿರಿ ಎಣ್ಣೆಯನ್ನು ನಾವು ಬಳಸ್ತೀವಿ. ಶೀತ ಆದಾಗ, ಹೊರಗಡೆ ಹೋಗಬೇಕಾದ್ರೆ ಶೀತ ಆಗಬಾರ್ದು ಅಂತ ಹೇಳಿ ನಾವು ಈ ನೀಲಗಿರಿ ಎಣ್ಣೆನ ಮಕ್ಕಳಿಗೆ ಬಳಸ್ತೀವಿ. ಇದರಿಂದ ಮಕ್ಕಳಿಗೆ ಆಗಲಿ ದೊಡ್ಡವರಿಗಾಗಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದರಲ್ಲಿ ಒಂದು 2-3 ಹನಿಯಷ್ಟು ನೀಲಗಿರಿ ಎಣ್ಣೆನ ನೀರಿಗೆ, ಬಿಸಿನೀರಿಗೆ ಹಾಕ್ಕೋಬೇಕು. ನೋಡಿ ಸಾಕು, 2-3 ಹನಿ ಸಾಕು, ಜಾಸ್ತಿ ಬೇಡ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಮನೆಯಲ್ಲಿ ತುಂಬಾನೇ ಜಿರಳೆ ಓಡಾಡ್ತಾ ಇರತ್ತೆ, ಅಥವಾ ಇರುವೆಗಳು ಬರುತ್ತೆ, ಸ್ವೀಟ್ ಎಲ್ಲ ಮಕ್ಕಳೇನಾದ್ರೂ ಇದ್ರೆ ಅಥವಾ ದೊಡ್ಡವರಾದ್ರೂ ಆಗಿರ್ಬೋದು, ಮನೇಲಿ ಏನಾದ್ರೂ ಸ್ವೀಟ್ ಏನಾದ್ರೂ ಚೆಲ್ಲಿದ್ರೆ ಇರುವೆಗಳು ಮುತ್ತಾಕೋತವೆ, ಜಿರಳೆ ಬರುತ್ತೆ, ಹಲ್ಲಿ ಬರುತ್ತೆ, ಇದರಿಂದ ಅವೆಲ್ಲವೂ ಕೂಡ ಬರುವುದು ಕಡಿಮೆ ಆಗತ್ತೆ. ಈ ರೀತಿ ನಾವು ಡೈಲಿ ನೆಲ ಒರೆಸೋದ್ರಿಂದ. ಈಗ ಕಹಿ ಬೇವಿನ ಎಣ್ಣೆಯನ್ನ ತಗೊಂಡಿದ್ದೀನಿ, ಇದು ಕೂಡ ಸಸ್ಯ ಉತ್ಪನ್ನ, ಇದರಿಂದನೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಆಯುರ್ವೇದದಲ್ಲಿ ತುಂಬ ರೀತಿಯ ಔಷಧಿಗಳನ್ನು ಮಾಡುವುದಕ್ಕೆ ಇದನ್ನು ಬಳಸ್ತಾರೆ. ಇದು ಕೂಡ ಒಂದು 2-3 ಹನಿಯನ್ನು ನಾನು ಬಳಸ್ತಾ ಇದ್ದೀನಿ. ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀರಲ್ಲಿ, ಒಂದ್ಸಲ ತಿರುಸ್ಕೋಬೇಕು ನೀರನ್ನು. ಇದಕ್ಕೆ ನಾನು ಇವಾಗ ಬಳಸಿರೋದು ಫಸ್ಟಿಗೆ ಬಿಸಿನೀರು, ನೀಲಗಿರಿ ಎಣ್ಣೆ 1-3 ಡ್ರಾಪ್ಸ್, ಮತ್ತೆ ಕಹಿ ಬೇವಿನ ಎಣ್ಣೆ 2-3 ಡ್ರಾಪ್ಸ್ ಅನ್ನ ಬಳಸಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮನೆಯ ನೆಲವನ್ನ ಒರೆಸ್ಬೇಕಾಗತ್ತೆ. ಮೂಲೆ ಮೂಲೆಯನ್ನ ಕೂಡ ಒರೆಸಿ, ನಿಮಗೆ ಯಾವುದೇ ರೀತಿಯ ನಿಮ್ಮ ಮನೆಗೆ ಜಿರಳೆ ಬರಲ್ಲ, ಹಲ್ಲಿ ಬರಲ್ಲ, ಇರುವೆಗಳು ಬರೋದಿಲ್ಲ. ಮನೆಯ ನೆಲ ಕೂಡ ಪಳಪಳ ಅಂತ ಹೊಳೆಯುತ್ತೆ, ಶೈನ್ ಆಗುತ್ತೆ, ಜೊತೆಗೆ ಮನೆಯ ನೆಲ ಯಾವಾಗಲೂ ಕ್ಲೀನ್ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿ ಮತ್ತೆ ಸಿಂಪಲ್ ಮೆಥೆಡ್ ಅಂತ, ನೆಲವನ್ನ ಕ್ಲೀನ್ ಮಾಡೋದಕ್ಕೆ, ಮತ್ತೆ ಜಿರಳೆ ಹಲ್ಲಿ ಇರುವೆಗಳನ್ನ ಓಡಿಸೋದಕ್ಕೆ, ಮತ್ತೆ ಮಕ್ಕಳು ಕೂಡ ಮನೆಯಲ್ಲಿ ಸೇಫ್ ಆಗಿರುತ್ತೆ. ಯಾವುದೇ ಕೆಮಿಕಲ್ ಅನ್ನ ನಾನು ಇಲ್ಲಿ ಯೂಸ್ ಮಾಡಿಲ್ಲ, ನೆಲ ಕೂಡ ಪಳಪಳ ಅಂತ ಹೊಳೆಯುತ್ತೆ. ನೀವು ಕೂಡ ಇದನ್ನ ಒಂದ್ಸಾರಿ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸ್ ಮೂಲಕ ನನಗೆ ಹೇಗಾಯಿತು ಅನ್ನೋದನ್ನ ತಿಳಿಸ್ಕೊಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು. ಆದ್ರೆ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.